ಈ ವಿಡಿಯೋದಲ್ಲಿ ರುಚಿ ರುಚಿಯಾಗಿ ಬಿರಿಯಾನಿ ಹೇಗೆ ಮಾಡೋದು ಅನ್ನೋದನ್ನ ತಿಳ್ಕೊಳ್ಳೋಣ ಬನ್ನಿ. ಅದಕ್ಕೂ ಮುನ್ನ ನೀವು ನಮ್ಮ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ 8 ಜನ ತಿನ್ನಬಹುದಾದಂತಹ ಬಿರಿಯಾನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. 4 ಸ್ಪೂನ್ ತುಪ್ಪವನ್ನ ಹಾಕೊಳ್ತಾ ಇದೀವಿ. ಅದಾದ ಮೇಲೆ 6 ಸ್ಪೂನ್ ಎಣ್ಣೆ. ಎಣ್ಣೆ ಚೆನ್ನಾಗಿ ಕಾಯಬೇಕು. ಅದಾದ ಮೇಲಿಂದ ಬಿರಿಯಾನಿ ಎಲೆ, ಸ್ವದಾದ ಮೇಲಿಂದ ಚಕ್ಕೆ, ಅದಾದ ಮೇಲಿಂದ ಏಲಕ್ಕಿ, ಅದಾದ ಮೇಲಿಂದ ಲವಂಗ ಯೂಸ್ ಮಾಡ್ಕೊಳ್ತಿದೀವಿ. ಒಂದು 6 ಈರುಳ್ಳಿನ ಕಟ್ ಮಾಡ್ಕೊಂಡಿದೀವಿ. ಸೋ ಈರುಳ್ಳಿ ಎಷ್ಟು ಹಾಕ್ತೀವೋ ಅಷ್ಟು ಟೇಸ್ಟಿ ಆಗಿರುತ್ತೆ ಬಿರಿಯಾನಿ. ಸೋ ನಾವು 6 ಈರುಳ್ಳಿನ ಯೂಸ್ ಮಾಡ್ಕೊಂಡಿದೀವಿ. ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ನಾವು ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಅದು ಫ್ರೈ ಆಗಬೇಕು. ಇದಕ್ಕೀಗ ನಾವು ಟೊಮೆಟೊ ಹಾಕೊಳ್ಳೋಣ. ಈರುಳ್ಳಿ 6 ತಗೊಂಡಿದ್ರೆ ನಾವು 4 ಟೊಮೆಟೊ ಯೂಸ್ ಮಾಡ್ಕೊಳ್ಳೋಣ. ಸೊ ಕಟ್ ಮಾಡದೆ ಇರುವಂತಹ ಮೆಣಸಿನಕಾಯಿನ ಬಳಸ್ತಿದೀವಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮೀನ್ಸ್ ಅಷ್ಟು ಚೆನ್ನಾಗಿ ಫ್ರೈ ಆಗಬೇಕವು. ತುಂಬಾ ಚೆನ್ನಾಗಿ ಸ್ಮ್ಯಾಶ್ ಆಗಿ ಬೆಂದಿದೆ ಅಂದಾಗ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನು ಯೂಸ್ ಮಾಡ್ತಿದೀವಿ. ಇದೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಟೊಮೆಟೊ ಈರುಳ್ಳಿ ಜೊತೆ ಚೆನ್ನಾಗಿ ಮಿಕ್ಸ್ ಆಗಿದೆ. ನೆಕ್ಸ್ಟ್ ಪುದೀನ ಬಳಸೋಣ. ಸೊ ಪುದೀನ ಒಂದೊಳ್ಳೆ ಗಮ ಕೊಡುತ್ತೆ ಮತ್ತು ತುಂಬ ಚೆನ್ನಾಗಿ ಟೇಸ್ಟ್ ಕೂಡ ಕೊಡುತ್ತೆ. ನಮಗೆ ಎಷ್ಟು ಚೆನ್ನಾಗಿ ಅಡುಗೆ ಮಾಡ್ಕೊಳ್ತಿದ್ದೀವೋ ಅದ್ರ ಬೇಸಿಸ್ ಮೇಲೆ ನಾವು ಪುದೀನ ಬಳಸ್ಕೊಳ್ತಿದ್ದೀವಿ. 1 ಹಿಡಿಯಷ್ಟು ಪುದೀನ ಸಾಕು. ಸೊ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ವಿ. ಇದಾದ್ಮೇಲೆ ನಾವು ಚಿಕನ್ ಹಾಕ್ತಿದ್ದೀವಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಆ ಮಸಾಲೆ ಚೆನ್ನಾಗಿ ಚಿಕನ್ ಒಳಗಡೆ ಇಳಿಬೇಕು. ಸೊ ಅಷ್ಟರವರೆಗೂ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಇದಾದ್ಮೇಲೆ ನಮಗೆ ಎಷ್ಟು ಬೇಕೋ ಅಷ್ಟು ಖಾರಕ್ಕೆ ಖಾರ ಪುಡಿ ಹಾಕ್ತಿದ್ದೀವಿ. ಆಮೇಲೆ 2 ಸ್ಪೂನ್ಸ್ ಗರಂ ಮಸಾಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇದೀಗ 1/2 ಲೋಟದಷ್ಟು ನೀರನ್ನು ಬಳಸ್ತಿದ್ದೀವಿ. ಸ್ವಲ್ಪ ಹೊತ್ತು ಮುಚ್ಚಿಡೋಣ. ಸೊ ಇದು ಮುಚ್ಚಿಟ್ಟಾಯಿತು 1 ನಿಮಿಷಗಳ ಕಾಲ. ಯಾಕೆ ಮುಚ್ಚಿಡ್ತೀವಿ ಅಂದರೆ ಆ ಮಸಾಲೆ ಚಿಕನ್ ಒಳಗಡೆ ಚೆನ್ನಾಗಿ ಬೆರಿಬೇಕು ಅನ್ನೋ ಉದ್ದೇಶದಿಂದ ಅದನ್ನು ನಾವು ಮುಚ್ಚಿಡ್ತೀವಿ 1 ನಿಮಿಷಗಳ ಕಾಲ. ನೆಕ್ಸ್ಟ್ ಚೆನ್ನಾಗಿ ಮಿಕ್ಸ್ ಮಾಡಿ. ಸೊ 1/2 ಬಟ್ಲಷ್ಟು ಮೊಸರು ತಗೊಂಡಿದ್ದೀವಿ. ಮೊಸರು ಜಾಸ್ತಿ ಹುಳಿ ಕೂಡ ಇರಬಾರ್ದು. ನಾರ್ಮಲ್ ಕರ್ಡ್ನ ನಾವಿಲ್ಲಿ ಯೂಸ್ ಮಾಡ್ಕೊಂಡಿದ್ದೀವಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ವಿ ಮಸಾಲೆ. ಚಿಕನ್ ಹಿಡಿದಿದೆ ಅಂತ ಅನ್ಕೊಳ್ಬಹುದು. ಮತ್ತೆ ಈಗ 1 ಲೋಟದಷ್ಟು ನೀರನ್ನ ಅದಕ್ಕೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಬಳಸ್ಕೊಳ್ತಿದೀವಿ. ಸೊ ನಿಂಬೆ ರಸ. ನೆಕ್ಸ್ಟ್ ಇದನ್ನ ನಾವು ಚೆನ್ನಾಗಿ ಕುದಿಸ್ಬೇಕು. ತುಂಬಾ ಚೆನ್ನಾಗಿ ಕುದಿ ಬರ್ತಿದೆ ಅಂದ್ರೆ ಮಸಾಲೆ ಚಿಕನ್ ಗೆ ಬೆರೆತು ಚಿಕನ್ ಎಲ್ಲ ಬೆಂದಿದೆ ಅಂತ ಅನ್ಕೊಳ್ಬಹುದು. ಇದೀಗ ನಾವು ಅಕ್ಕಿಯನ್ನ ಹಾಕ್ತಿದೀವಿ. ಸೊ 8 ಜನಕ್ಕೆ ಎಷ್ಟು ಅಕ್ಕಿ ಬೇಕೋ 1 ಕಿಲೋ ಅಕ್ಕಿ ಅಷ್ಟನ್ನ ನಾವು ಯೂಸ್ ಮಾಡ್ತಿದೀವಿ.
ಇದಾದಮೇಲೆ ಅನ್ನ ಆಗಬೇಕು. ಇದಕ್ಕೆ ಮತ್ತೆ ನಾವು ಪುದೀನಾನ ಆ್ಯಡ್ ಮಾಡ್ಕೊಳ್ತಿದ್ದೀವಿ. ಅದಾದಮೇಲೆ ಕೊತ್ತಂಬರಿ ಸೊಪ್ಪನ್ನು ಯೂಸ್ ಮಾಡ್ತಿದ್ದೀವಿ. ಇದೀಗ ಮುಚ್ಚಿಡಿ. ಅನ್ನ ಆಗಬೇಕು, ಅಲ್ಲಿವರೆಗೂ ವೆಯ್ಟ್ ಮಾಡೋಣ. ಸೊ ಅನ್ನ ಆಗಿದೆ. ಸೊ ಈಗ ಒಂದು ಸ್ವಲ್ಪ ತುಪ್ಪವನ್ನು ಬಳಸ್ತಿದ್ದೀವಿ. ಈಗ ಒಳ್ಳೆ ಘಮ ಸಿಕ್ತಿದೆ. ಸೊ ಅನ್ನನ ನೀಟಾಗಿ ತಿರುಗಿಸ್ಕೊಳ್ಳಿ. ಸೊ ಮಸಾಲೆ ಒಂದೇ ಕಡೆ ಇಡೀಬಾರ್ದು, ಹಾಗಾಗಿ ನಾವು ಚೆನ್ನಾಗಿ ತಿರುಗಿಸ್ತಿದ್ದೀವಿ. ಇದಾದಮೇಲೆ ಸೊ ಈಗ ಪ್ಲೇಟ್ ಮುಚ್ಚಿದ್ವಿ. ಇದಾದಮೇಲೆ ನಾವು 6 ಕಪ್ಪನಷ್ಟು ನೀರನ್ನ ಚೆನ್ನಾಗಿ ಕಾಯಿಸಿ ಸೊ ಈ ತಪ್ಪಳೆ ಮುಚ್ಚಿರೋ ಮೇಲೆ ತಪ್ಪಳೆ ಮೇಲಿರೋ ಪ್ಲೇಟ್ ಮೇಲೆ ಇಡ್ತಿದ್ದೀವಿ. ಸೊ ಆಗ ಅನ್ನ ಇನ್ನೂ ಚೆನ್ನಾಗಿ ಬೇಯುತ್ತೆ ಅನ್ನೋ ಒಂದು ಉದ್ದೇಶದಿಂದ. ಸೊ ಒಂದು 15 ನಿಮಿಷ ಇದನ್ನು ಬಿಡಿ. 15 ನಿಮಿಷ ಆದಮೇಲೆ ಪ್ಲೇಟ್ ತೆಗಿರಿ. ಸೊ ಇದಾದಮೇಲೆ ಸೊ ಬಿರಿಯಾನಿ ಪರ್ಫೆಕ್ಟಾಗಿ ಆಗಿರುತ್ತೆ. ಚಿಕನ್ ಕೂಡ ಚೆನ್ನಾಗಿ ಬೆಂದಿದೆ, ಮಸಾಲೆ ಕೂಡ ಚೆನ್ನಾಗಿ ಮಿಕ್ಸ್ ಆಗಿದೆ. ಸೊ ಈಗ ಬಿರಿಯಾನಿ ಸವಿಯಲು ಸಿದ್ಧ. ಹೀಗೆ ನೀವು ಹೆಚ್ಚಿನ ಮಾಹಿತಿಯನ್ನು ತಿಳ್ಕೋಬೇಕಾದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ.